ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ರೇಷ್ಮೆ ಇಲಾಖೆಯಲ್ಲಿ ಒಷ್ಟು ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ರೇಷ್ಮೆ ಇಲಾಖೆಯಲ್ಲಿ ಏನಪ್ಪ ಅಂದರೆ, ಕಳೆದ 13 ವರ್ಷಗಳಿಂದ ಯಾವುದೇ ತರನಂಥ ನೇಮಕಾತಿ ನಡೆದಿಲ್ಲ. ಜೊತೆಗೆ ನೋಡ್ರಿ, ಒಟ್ಟು 4,299 ಹುದ್ದೆಗಳು ಮಂಜೂರಾಗಿದ್ದು, ಅದರಲ್ಲಿ 3,014 ಹುದ್ದೆಗಳು ಏನಪ್ಪ ಅಂದರೆ ಖಾಲಿ ಇದ್ದಾವೆ. ಸೊ ನೋಡ್ರಿ, ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯನ್ನು ಎಲ್ಲಿ ಬೆಳೀತಾರಪ್ಪ ಅಂದರೆ ಕರ್ನಾಟಕದಲ್ಲಿ ಬೆಳೀತಾರೆ. ಆದ್ರೆ ನೋಡ್ರಿ, ಕರ್ನಾಟಕದಲ್ಲಿ ಏನು ರೇಷ್ಮೆ ಬೆಳೆ ಬೆಳೀತಾರಲ್ಲ, ಈ ಒಂದು ಕರ್ನಾಟಕದ ರೇಷ್ಮೆ ಇಲಾಖೆಯಲ್ಲಿ ಏನಪ್ಪ ಅಂದರೆ ಎಷ್ಟು ಸಿಬ್ಬಂದಿ ಕೊರತೆ ಇದೀಗ ಅಂತಂದರೆ, 75% ಸಿಬ್ಬಂದಿ ಕೊರತೆ ಇದೆ. ಜೊತೆಗೆ ನೋಡ್ರಿ, ಈಗಿರುವ ಸಿಬ್ಬಂದಿಯಲ್ಲಿ ಏನಪ್ಪ ಅಂದರೆ ಬಹುತೇಕ ಜನರು ಏನಾಗಿದ್ದಾರೆ ಅಂದರೆ 55 ವರ್ಷ ದಾಟಿದವರಾಗಿದ್ದಾರೆ. ಜೊತೆಗೆ ನೋಡ್ರಿ, ರಾಜ್ಯದಲ್ಲಿ ಏನಪ್ಪ ಅಂದರೆ ಒಟ್ಟು 4,299 ರೇಷ್ಮೆ ಇಲಾಖೆಯಲ್ಲಿ ಮಂಜೂರಾಗಿದ್ದರೆ, ಅದರಲ್ಲಿ ಕೇವಲ ಏನಪ್ಪ ಅಂದರೆ 1,285 ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ. ಉಳಿದಂತೆ 3,014 ಹುದ್ದೆಗಳು ಏನಪ್ಪ ಅಂದರೆ ಖಾಲಿ ಇದ್ದಾವೆ. ಸೊ ನೋಡ್ರಿ, ಪ್ರಮುಖವಾಗಿ ಯಾವ್ಯಾವ ಖಾಲಿ ಇದಾವಪ್ಪ ಅಂದರೆ, ರೈತರೊಂದಿಗೆ ಕೆಲಸ ಮಾಡಬೇಕಾದಂಥ ರೇಷ್ಮೆ ಸಹಾಯಕ ನಿರ್ದೇಶಕರು, ವಿಸ್ತರಣಾಧಿಕಾರಿಗಳು, ನಿರೀಕ್ಷಕರು, ಪ್ರದರ್ಶಕರು, ಪ್ರವರ್ತಕರು, ಒಟ್ಟು ಏನಪ್ಪ ಅಂದರೆ 2,241 ಹುದ್ದೆಗಳು ಖಾಲಿ ಉಳಿದಿದೆ. ಇದರಿಂದ ಏನಪ್ಪ ಅಂದರೆ ಈಗಿರುವ ಸಿಬ್ಬಂದಿಗಳ ಮೇಲೆ ಏನಂದರೆ ಒತ್ತಡ ಬಂದಿದೆ. ಹಾಗಾದ್ರೆ ನೋಡ್ರಿ, ಯಾವ್ಯಾವ ಶ್ರೇಣಿಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಮಂಜೂರಾಗಿದ್ದು ಮತ್ತು ಎಷ್ಟು ಭರ್ತಿಯಾಗಿ ಎಷ್ಟು ಹುದ್ದೆಗಳು ಖಾಲಿ ಇದಾವಂದ್ರೆ ನೋಡ್ರಿ, ಎ ಶ್ರೇಣಿಯಲ್ಲಿ ಏನಪ್ಪ ಅಂದರೆ 84 ಹುದ್ದೆಗಳು ಮಂಜೂರಾತಿಯಾಗಿದ್ದು 58 ಹುದ್ದೆಗಳು ಭರ್ತಿಯಾಗಿವೆ. ಉಳಿದಂತೆ ನೋಡ್ರಿ, 26 ಹುದ್ದೆಗಳು ಖಾಲಿ ಇದ್ದಾವೆ. ಬಿ ಶ್ರೇಣಿಯಲ್ಲಿ ಏನಪ್ಪ ಅಂದರೆ 489 ಹುದ್ದೆಗಳು ಮಂಜೂರಾಗಿದ್ದು, ಅದರಲ್ಲಿ 183 ಹುದ್ದೆಗಳು ಭರ್ತಿಯಾಗಿದೆ. ಉಳಿದಂತೆ 306 ಹುದ್ದೆಗಳು ಖಾಲಿ ಇದ್ದಾವೆ. ಶ್ರೀಶ್ರೇಣಿಯಲ್ಲಿ ನೋಡ್ರಿ, 3,182 ಹುದ್ದೆಗಳು ಮಂಜೂರಾತಿಯಾಗಿದ್ದು 805 ಹುದ್ದೆಗಳು ಏನಪ್ಪ ಅಂದರೆ ಭರ್ತಿಯಾಗಿದ್ರೆ, ಉಳಿದಂತೆ 2,377 ಹುದ್ದೆಗಳು ಖಾಲಿ ಇದ್ದಾವೆ. ಇದಾದ್ಮೇಲೆ ನೋಡ್ರಿ, ಡಿ ಶ್ರೇಣಿಯಲ್ಲಿ ಏನಪ್ಪ ಅಂದರೆ 544 ಹುದ್ದೆಗಳು ಮಂಜೂರಾಗಿದ್ರೆ 239 ಹುದ್ದೆಗಳು ಏನಪ್ಪ ಅಂದರೆ ಭರ್ತಿಯಾಗಿವೆ. ಉಳಿದಂತೆ ನೋಡ್ರಿ, 305 ಹುದ್ದೆಗಳು ಏನಪ್ಪ ಅಂದರೆ ಖಾಲಿ ಇದ್ದಾವೆ. ಒಟ್ಟು ನೋಡ್ರಿ, 4,299 ಹುದ್ದೆಗಳಲ್ಲಿ ಮಂಜೂರಾಗಿದ್ರೆ 1,285 ಹುದ್ದೆಗಳು ಭರ್ತಿಯಾಗಿವೆ. ಉಳಿದಂತೆ 3,014 ಹುದ್ದೆಗಳು ಖಾಲಿ ಇದ್ದಾವೆ. ಜೊತೆಗೆ ನೋಡ್ರಿ, ರೇಷ್ಮೆ ಇಲಾಖೆಯಲ್ಲಿ ಈಗ ಒಟ್ಟು ಎಷ್ಟಪ್ಪ ಅಂದ್ರೆ 4,299 ಹುದ್ದೆಗಳು ಇದ್ದು, ಇವುಗಳಲ್ಲಿ ಏನಪ್ಪ ಅಂದ್ರೆ ಕೇವಲ 1,285 ಹುದ್ದೆಗಳು ಭರ್ತಿಯಾಗಿದೆ. ಉಳಿದಂತೆ 3,014 ಹುದ್ದೆಗಳು ಖಾಲಿ ಇದ್ದಾವೆ. ಇತ್ತೀಚೆಗೆ ಏನಪ್ಪ ಅಂದ್ರೆ ಇಲಾಖೆ ಪುನರ್ರಚನೆ ಹೆಸರಲ್ಲಿ ಏನ್ ಮಾಡಿದ್ರು ಅಂದ್ರೆ 4,299 ಇದ್ದ ಹುದ್ದೆಗಳನ್ನ ಏನ್ ಮಾಡಿದ್ರು ಅಂದ್ರೆ 2,695 ಇಳಿಕೆ ಮಾಡಲಾಗಿತ್ತು. ಆದ್ರೆ ನೋಡ್ರಿ, ಇದ್ರ ವಿರುದ್ಧ ಏನಪ್ಪ ಅಂದ್ರೆ ಸಿಬ್ಬಂದಿಗಳು ಕೋರ್ಟ್ನ ಮೊರೆ ಹೋಗಿರೋ ಕಾರಣ ಏನಪ್ಪ ಅಂದ್ರೆ ಎಲ್ಲೂ ಕೂಡ ಹುದ್ದೆಗಳ ಕಡಿಮೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಆದಷ್ಟು ಬೇಗ ಸರ್ಕಾರದವರು ಇದ್ರ ಕಡೆ ಗಮನ ಹರಿಸಿ ಬೇಗ ನೇಮಕಾತಿ ಮಾಡ್ಬೇಕಂತ ಹೇಳ್ತೀವಿ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.